यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ರೈತ ಬಂಧವರೇ ನಮಸ್ಕಾರ. ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕೃಷಿ ವಾರ್ತೆ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತರೇ, ಇಂದಿನ ಕೃಷಿ ವಾರ್ತೆಯಲ್ಲಿ ಪ್ರಾಣಿ ಶಕ್ತಿ ಚಾಲಿತ ವಿದ್ಯುತ್ ಉತ್ಪಾದನೆ, ನಿಖರ ಕೃಷಿ, ಸಮಗ್ರ ಕೃಷಿಯಲ್ಲಿ ರೈತನ ಸಾಧನೆ ಹಾಗೂ ದಾಳಿಂಬೆಯಲ್ಲಿ ದುಂಡಾಣು ಅಂಗಮಾರಿ ರೋಗದ ನಿರ್ವಹಣೆ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿದ್ಯುತ್ ಅಭಾವವಿರುವ ಇಂದಿನ ದಿನಗಳಲ್ಲಿ ನೈಸರ್ಗಿಕ ಶಕ್ತಿ ಮೂಲಗಳು ಅವಶ್ಯವೆನಿಸಿದೆ. ಅದರಲ್ಲೂ ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ನೈಸರ್ಗಿಕ ಶಕ್ತಿ ಮೂಲಗಳ ಬಳಕೆ ಅವಶ್ಯಕವಾಗಿದೆ. ಇದನ್ನು ಅರಿತ ನವದೆಹಲಿಯ ಭಾರತೀಯ ಅನುಸಂಧಾನ ಪರಿಷತ್ ಪ್ರಾಣಿ ಶಕ್ತಿ ಯೋಜನೆಯನ್ನು ರೂಪಿಸಿದೆ. ಹಾಗೂ ಈ ಯೋಜನೆಯಲ್ಲಿ ಪ್ರಾಣಿಗಳನ್ನು ಸೂಕ್ತ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳುವುದರ ಬಗೆಗೆ ಸಂಶೋಧನೆಯನ್ನು ಕೈಗೊಳ್ಳಲಾಗುತ್ತಿದೆ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಏನಂತಂದ್ರೆ ಈ ವಿದ್ಯುತ್ ಕೊರತೆ ಕಂಡು ಬರ್ತಾ ಇದೆ. ಆ ಒಂದು ವಿದ್ಯುತ್ ಕೊರತೆ ನೀಗಿಸಲಿಕ್ಕೆ ಅವರು ಬೇರೆ ಬೇರೆಯಾದ ಕ್ರಮಗಳನ್ನು ಕೈಗೊಂಡಿರ್ತಾರೆ. ಅಂಥ ಒಂದು ವಿವಿಧ ರೀತಿಯ ಒಂದು ಕ್ರಮಗಳಲ್ಲಿ ಈ ನಮ್ಮ ಪ್ರಾಣಿ ಶಕ್ತಿ ಅಂದರೆ ಎತ್ತುಗಳನ್ನು ಕೂಡ ನಾವು ಬಳಸಿ ಈ ಒಂದು ವಿದ್ಯುತ್ ಉತ್ಪಾದನೆ ಅಂದರೆ ನಮ್ಮ ರೈತ ಮನೆಗಳಿಗೆ ಈ ದೀಪವನ್ನು ಹಚ್ಚಲು ಮತ್ತು ಫ್ಯಾನ್ ಬಳಸಲು ಉಪಯೋಗ ಆಗ್ತಕ್ಕಂಥ ಒಂದು ಟೆಕ್ನಾಲಜಿ ತಾಂತ್ರಿಕತೆಯನ್ನು ಈ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಮಾಡಿದ್ದಾರೆ. ಈ ಒಂದು ಅಳವಡಿಕೆಯಲ್ಲಿ ಪ್ರಮುಖವಾಗಿ 1.2 ಕಿಲೋವ್ಯಾಟ್ ಇರತಕ್ಕಂಥ ಒಂದು ಆಲ್ಟರ್ನೇಟರ್ನ ಕೊಡಿಸಿರ್ತಾರೆ. ಸಾಮಾನ್ಯವಾಗಿ ಒಂದು ಜೊತೆ ಎತ್ತನ್ನು ನಾವು ಇದನ್ನು ತಿರುಗಿಸಿದಾಗ ಅಲ್ಲಿ ಏನಾಗ್ತದೆ, ಎತ್ತುಗಳ ಒಂದು ಶಕ್ತಿಯ ರೂಪ ಆ ಒಂದು ವಿದ್ಯುತ್ ಜನಕ ಏನು ಆಲ್ಟರ್ನೇಟರ್ ಅಂತ ಏನು ಹೇಳ್ತಾ ಇದ್ದೀವಿ ಆ ಒಂದು ಭಾಗಕ್ಕೆ ಬಂದು ಅಲ್ಲಿ ನಮಗೆ ಈ ಕರೆಂಟ್ ಪ್ರೊಡಕ್ಷನ್ ಅಥವಾ ಈ ವಿದ್ಯುತ್ ಉತ್ಪಾದನೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಕಂಡು ಬಂದಿದೆ. ಈಗ ಸಾಮಾನ್ಯವಾಗಿ ಬೆಳಕು ಇರತಕ್ಕಂಥ ಒಂದು ಬೆಳಕಿನ ಸಮಯದಲ್ಲಿ ಈ ನಮಗೆ ವಿದ್ಯುತ್ ಬೇಕಾಗೋದಿಲ್ಲ. ಹೀಗಾಗಿ ನಾವು ಪಡೆದಂಥ ವಿದ್ಯುತ್ತನ್ನು ನಾವು ಬ್ಯಾಟ್ರಿಯಲ್ಲಿ ಕೂಡ ನಾವು ಸಂಗ್ರಹಣೆ ಮಾಡಬಹುದು. ಸುಮಾರಾಗಿ 4-5 ತಾಸುಗಳು ಎತ್ತುಗಳು ಒಂದು ಈ ಒಂದು ಗಾಣದ ರೂಪದಲ್ಲಿ ತಿರುಗಿದಾಗ ನಮಗೇನು ಕಂಡು ಬಂದಿದೆ ಅಂತಂದರೆ ಈ ಬ್ಯಾಟ್ರಿಯಲ್ಲಿ ಅದರದ್ದು ಒಂದು ವಿದ್ಯುತ್ ಸಂಗ್ರಹಣೆ ಆಗ್ತಾ ಇದೆ. ಆ ಬ್ಯಾಟ್ರಿಯಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂಥ ವಿದ್ಯುತ್ತನ್ನು ನಾವು ಈ ಬಲ್ಬ್ಗಳು ಹಚ್ಚೋದ್ರ ಮುಖಾಂತರ ಮತ್ತು ಫ್ಯಾನ್ಗಳು ಹಚ್ಚೋದ್ರ ಮುಖಾಂತರ ಅದನ್ನು ಬಳಸ್ಬೋದು. ರೈತರು ಏನಾದರೂ ಇಂತಹ ಒಂದು ವಿದ್ಯುತ್ ಜನಕ ಯಂತ್ರವನ್ನು ತಮ್ಮ ಗ್ರಾಮಗಳಲ್ಲಿ ಏನಾದರೂ ಪಡೀಬೇಕು ಅಥವಾ ಅದನ್ನು ಯಾವ ರೀತಿ ಅಳವಡಿಸಬೇಕು ಅಂತಕ್ಕಂಥ ಒಂದು ಇಚ್ಛೆ ಉಳ್ಳಿರ್ತಕ್ಕಂಥ ರೈತರು ನಮ್ಮ ಈ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರಿನ ಮುಖ್ಯಸ್ಥರನ್ನು ಇಲ್ಲಿ ಸಂಪರ್ಕಿಸಬೇಕು. ಹೀಗಾಗಿ ಅವರು ಕೊಡ್ತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ನಾವು ಒಂದು ಈ ವಿದ್ಯುತ್ ಜನಕ ಯಂತ್ರವನ್ನು ಈ ರೈತರು ಯಾವ ರೀತಿ ಒಪ್ಪಿಗೆ ಪಡೀತಾರೋ ಆಯಾ ಗ್ರಾಮಗಳಲ್ಲಿ ನಾವು ಅಳವಡಿಕೆ ಮಾಡ್ತಕ್ಕಂಥ ಒಂದು ತಾಂತ್ರಿಕ ವ್ಯವಸ್ಥೆಯನ್ನು ಈ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಮುಖಾಂತರ ಅವರಿಗೆ ಸಹಾಯವನ್ನು ಮಾಡಲಾಗುತ್ತೆ. ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಬಹುತೇಕ ಮಂದಿ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವುದು ಅನಿವಾರ್ಯವಾಗಿದೆ ಮತ್ತು ನೂತನ ತಾಂತ್ರಿಕತೆಗಳನ್ನು ಕೃಷಿಯಲ್ಲಿ ಅಳವಡಿಸಿಕೊಂಡವರು ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದ್ದಾರೆ. ಇತ್ತೀಚೆಗೆ ಕೃಷಿಗೆ ಸೇರ್ಪಡೆಯಾಗಿರುವ ತಂತ್ರಜ್ಞಾನವೆಂದರೆ ನಿಖರ ಕೃಷಿ. ಒಂದು ಇಳುವರಿಗೆ ಬೇಕಾದ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಭೂಮಿಗೆ ಒದಗಿಸುವುದೇ ನಿಖರ ಕೃಷಿ. ಸೊ ನಾವು ನಿಖರ ಕೃಷಿಯಲ್ಲಿ ಏನು ಮಾಡಿದೀವಿ ಅಂದರೆ ಈ ಒಂದು
ಹೆಕ್ಟರ್ ಪ್ರದೇಶ ಅಂದರೆ ಎರಡೂವರೆ ಎಕರೆ ಪ್ರದೇಶದಲ್ಲಿ ಹತ್ತು ಮೀಟರ್ ಅನ್ನುವಂಥ 80 ಗ್ರಿಡ್ಗಳನ್ನು ಮಾಡಿದ್ವಿ. ಈ 80 ಗ್ರಿಡ್ಗಳಲ್ಲಿ ಬಿತ್ತನೆಯ ಮೊದಲು ಏನು ಭೂಮಿಯನ್ನು ತಯಾರು ಮಾಡುವಕ್ಕಿಂತ ಮೊದಲು 30 ಸೆಂಟಿಮೀಟರ್ ಆಳದಲ್ಲಿ ನಾವು ಮಣ್ಣಿನ ಸ್ಯಾಂಪಲ್ಗಳನ್ನು ತೆಗೆದು ಅವನ್ನು ಮಣ್ಣಿನ ಭೌತಿಕ ಹಾಗೂ ರಾಸಾಯನಿಕ ಗುಣಧರ್ಮಗಳಿಗೆ ಅನಲೈಸಿಸ್ ಮಾಡಿದ್ವಿ. ಈ 81 ಗ್ರಿಡ್ಗಳಲ್ಲಿ ವಿವಿಧ ತರಹದ ಸಾರಜನಕ, ರಂಜಕ, ಪೊಟ್ಯಾಶ್ ಇತ್ತು. ಸೊ ಅದರ ಪ್ರಕಾರ ವಿವಿಧ ರೀತಿಯಲ್ಲಿ ಯೂರಿಯಾ, ಫಾಸ್ಫರಸ್ ಆ್ಯಂಡ್ ಮೊರೇಟ್ ಆಫ್ ಪೊಟ್ಯಾಶ್ ನಾವು ಒದಗಿಸಿದ್ದೀವಿ. ಸೊ ಅದರ ಪ್ರಕಾರ ಬೆಳೆಯನ್ನು ತೆಗೆದು ಬೆಳೆ ಯಾವ ರೀತಿ ಬರುತ್ತೆ, ವಿವಿಧ ಹಂತಗಳಲ್ಲಿ ಅದಕ್ಕೆ ನೀರನ್ನು ಕೊಟ್ಟು ವಿವಿಧ ಹಂತಗಳಲ್ಲಿ ಎಲ್ಲಾದರೂ ರೋಗ ರುಜಿನ ಕಂಡರೆ ಅದಕ್ಕೆ ಔಷಧಿಗಳನ್ನು ಸಿಂಪರಣೆ ಮಾಡಿ ಕೊನೆಗೆ ಹಾರ್ವೆಸ್ಟ್ ಆದ ನಂತರ ಈ ಒಂದೊಂದು ಗ್ರಿಡ್ಡಲ್ಲಿ ಇಳುವರಿ ಎಷ್ಟು ಬರುತ್ತೆ ಅನ್ನೋ ನಾವು ತೂಕ ಮಾಡ್ತೇವೆ. ಸೊ ಅದರ ನಂತರ ನಾವು ಮಣ್ಣಿನ ಪೋಷಕಾಂಶ ಎಷ್ಟಿತ್ತು, ನಾವು ಕೊಟ್ಟಿದ್ದಷ್ಟು ಇಳುವರಿ ಎಷ್ಟು ಬಂತು, ಇದನ್ನು ತುಲನಾತ್ಮಕವಾಗಿ ನೋಡಿದಾಗ ಇಲ್ಲೇ ಕಡಿಮೆ ಪೋಷಕಾಂಶಗಳನ್ನು ಕೊಟ್ಟು ಗ್ರಿಡ್ ವೈಸು ತುಲನಾತ್ಮಕವಾಗಿ ಮಾಡಿದಾಗ ನಮಗೆ ಇಳುವರಿಯಲ್ಲಿ ಏನೂ ವ್ಯತ್ಯಾಸ ಕಂಡು ಬಂದಿಲ್ಲ. ಆದರೆ ಫರ್ಟಿಲೈಸರ್ ಇದರಲ್ಲಿ ಕಡಿಮೆ ಹಾಕೋದ್ರಿಂದ ನಮಗೆ ಫೈನಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನು, ನಾವು ಒಂದು ಹೆಕ್ಟರ್ ಪ್ರದೇಶಿಗೆ ಒಂದು ಅಮೌಂಟನ್ನು ವಿನಿಯೋಗಿಸಿರ್ತೇವೆ ಇದರಲ್ಲಿ ಬಹಳ ಕಡಿಮೆ ಇದೆ, ಅದರಲ್ಲಿ ಜಾಸ್ತಿ ಇದೆ. ಇದರಿಂದ ನಮಗೆ ಬೆನಿಫಿಟ್ ಕಾಸ್ಟ್ ರೇಷ್ಯೋ ಬಹಳ ಅತ್ಯುತ್ತಮವಾಗಿರುವುದು ಕಂಡುಬಂದಿದೆ. ಕೋಲಾರ ತಾಲೂಕು ನೆನೆಮನೆ ಹಳ್ಳಿಯ ಪ್ರಗತಿಪರ ಕೃಷಿಕರಾದ ಚಂದ್ರಶೇಖರ್ ಅವರು 15 ಎಕರೆ ಪ್ರದೇಶವನ್ನು ಹೊಂದಿದ್ದು ಅದರಲ್ಲಿ 30 ಗುಂಟೆ ಪ್ರದೇಶದಲ್ಲಿ ಸಮಗ್ರ ಕೃಷಿ ಕುರಿತಂತೆ ಒಂದು ಮಾದರಿ ತಾಕನ್ನು ಅಭಿವೃದ್ಧಿಪಡಿಸಿದ್ದಾರೆ. ತಮ್ಮದು ಮಳೆಯಾಶ್ರಿತ ಪ್ರದೇಶವಾಗಿದ್ದರೂ ಯಾವುದೇ ಕೊಳವೆ ಬಾವಿಯನ್ನು ಆಶ್ರಯಿಸದೆ ವೈಜ್ಞಾನಿಕ ರೀತಿಯಲ್ಲಿ ನೀರು ಹಾಗೂ ಮಣ್ಣಿನ ಸಂರಕ್ಷಣೆಯನ್ನು ಕೈಗೊಂಡಿದ್ದಾರೆ. 30 ಗುಂಟೆ ಪ್ರದೇಶದಲ್ಲಿ ಪ್ರತಿ ವರ್ಷಕ್ಕೆ 4-5 ಲಕ್ಷ ರೂಪಾಯಿ ಗಳಿಸುತ್ತಿದ್ದೇನೆ ಎಂದು ಹೆಮ್ಮೆ ಪಡುವ ಚಂದ್ರಶೇಖರ್ ಅವರಿಗೆ ಹಲವು ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. '83 2007 ನಾನು ಕೊಳವೆ ಬಾವಿಗಳನ್ನ ಕೊರೆಸ್ಕೊಂಡು ಬರ್ತಿದ್ದೆ. ನಾನು ಈ ಅಂತರ್ಜಲ ಮಟ್ಟ ಕೆಳಕ್ಕೆ ಹೋದ್ಮೇಲೆ, ಅಂತರ್ಜಲ ಮಟ್ಟ ಕುಸಿತದಾದಮೇಲೆ ನಾನು ಕೊಳವೆ ಬಾವಿನ ಕೊರೆಸೋದು ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ಈ ಒಂದು ಆತಂಕ ಪಡೋದು ಬೇಡ ಅಂಥೇಳಿ ನಾನು ಮಳೆ ಆಶ್ರಯದಲ್ಲೇ ನಾನು ಒಂದು ಬದುಕಬೇಕಂತ ಒಂದು ತೀರ್ಮಾನ ಮಾಡಿ ಇವತ್ತು ನಾನು ಒಂದು ಹಸಿರು ಕ್ರಾಂತಿಯನ್ನು ಮಾಡಿಕೊಂಡಿದ್ದೀನಿ. ನಾನು ಕಡಿಮೆ ಜಾಗದಲ್ಲಿ ಪ್ರಾರಂಭದಲ್ಲಿ ಮಾಡಿದೆ. ನಾನು ಒಂದು 30 ಗುಂಟೆಯಲ್ಲಿ ಒಂದು 500 ಪಪ್ಪಾಯ ಹಾಕಿ ಮತ್ತು ಮಾವು ಹಾಕ್ಕೊಂಡು ಮತ್ತು 300 ಮಾವು ಹಾಕಿ 300 ನುಗ್ಗೆ ಹಾಕಿ ಮತ್ತು ಕೃಷಿ ಹೊಂಡ ಒಂದು ಮಾಡಿಕೊಂಡು ಟ್ರಂಚಿಂಗ್ ಮಾಡಿಕೊಂಡು ಒಂದು ಸಾವಯವ ಪರಿಕರಗಳನ್ನು ನಾನು ತ್ಯಾಜ್ಯ ಪರಿಕರಗಳು ಮತ್ತು ಸಾವಯವ ಪರಿಕರಗಳನ್ನು ನಾನು ಉಪಯೋಗಿಸಿಕೊಂಡು ಯಾವುದೇ ರೀತಿ ನಾನು ನೀರಿನ ಸೌಲಭ್ಯ ಮತ್ತು ನೀರಿನ ಮೂಲಗಳು ಇಲ್ಲದೇ ಒಂದು ಪ್ರಕೃತಿ ಆಧಾರದ ಮೇಲೇ ನಿಂತು ಇವತ್ತು ಒಂದು 30 ಗುಂಟೆಯಲ್ಲಿ ಒಂದು 4-5 ಲಕ್ಷ ಒಂದು ಆದಾಯ ತರೋ ರೀತಿ ನಾನು ಮಾಡಿಕೊಂಡಿದ್ದೀನಿ ಸರ್. ಮೊದಲು ಪಪ್ಪಾಯ ಮಾಡಿದೆ 500, ಮತ್ತು ಅದು ಅಲ್ಪಾವಧಿ ಬೆಳೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ನಾನು ಮಾವು ಮಾಡಿಕೊಂಡೆ. ಮಾವನ್ನ 12 ಅಡಿ ಅಂತರದಲ್ಲಿ 12 ಅಡಿ ಅಂತರದಲ್ಲಿ ನಾನು ಒಂದು 300 ಗಿಡ ಮಾಡಿದ್ದೀನಿ. ಅದಾದ ನಂತರ ಮಾವು 4-5 ವರ್ಷ ಬೆಳೆಯೋದು ತಡವಾಗ್ತದೆ ಅಂತ ಹೇಳ್ಬಿಟ್ಟು ಮಧ್ಯ ಮಧ್ಯದಲ್ಲಿ ನಾನು ಒಂದು 300 ನುಗ್ಗೆ ಮಾಡಿಕೊಂಡೆ. ನಾನು ಅದು ಒಂದು 12 ಅಡಿಗೆ ಅದನ್ನು ಮಾಡಿಕೊಂಡೆ ಮಧ್ಯ ಮಧ್ಯದಲ್ಲಿ. ಹೀಗಾಗಿ ಅದರ ಮಧ್ಯದಲ್ಲಿ ಒಂದು ರೇಷ್ಮೆಯನ್ನು ಮಾಡಿಕೊಂಡೆ ನಾನು. ಹೀಗಾಗಿ ನಾನು 3-4 ಅಂತರ ಬೆಳೆಗಳನ್ನು ಮಾಡಿಕೊಂಡು ಇನ್ನು ಮಳೆಗಾಲದಲ್ಲಿ ತೊಗರಿ ಇರ್ಬೋದು, ಅಲಸಂದೆ ಇರ್ಬೋದು, ಹುರುಳಿ ಇರ್ಬೋದು, ಈ ರೀತಿ ನಾನು ಬಹುಬೆಳೆ ಪದ್ಧತಿಗಳನ್ನು ಮಾಡಿಕೊಂಡು ಒಂದೊಂದು ರೀತಿ ಹೇಳಬೇಕಂದ್ರೆ ನುಗ್ಗೆಯಿಂದ ನನಗೆ 300 ಗಿಡದಿಂದನೂ ಒಂದು ಗಿಡಕ್ಕೆ 500-600 ರೂಪಾಯಿ ಸಿಗ್ತದೆ ಒಂದು ವರ್ಷಕ್ಕೆ. 300 ಗಿಡದಿಂದನೂ 180,000 ರೂಪಾಯಿ ನನಗೆ ಆದಾಯ ಸಿಕ್ಕಿದೆ. ಮತ್ತು ಮಾವಿನಲ್ಲಿ ಒಂದು 300 ಗಿಡ ಇದೆ, ನನಗೆ 5 ಕೆಜಿ ಸಿಕ್ಕಿದ್ರೂ 1,500 ಕೆಜಿ ಆಗ್ತದೆ. ನನಗಿಲ್ಲಿ ಸಾವಯವ ಕೃಷಿ ಇರೋದರಿಂದ ಬೇರೆ ಕಡೆಯಿಂದ ಬಂದು 120 ರೂಪಾಯಿ ಕಿಲೋ ಹಂಗೆ ಅವರು ರೈತರು ಬೇರೆ ಇವರೆಲ್ಲನೂ ತೊಗೊಂಡು ಹೋಗ್ತಾ ಇದ್ದಾರೆ. ಅದರಿಂದನೂ 1.5 ಲಕ್ಷ ನನಗೆ ಆದಾಯ ಇದೆ. ಮತ್ತು ರೇಷ್ಮೆ ನನಗೆ ಒಂದು 100 ಮಟ್ಟೆಯಷ್ಟು ಇದರಲ್ಲೇ ಒಂದು ಅಂತರ್ಬೆಳೆಯಾಗಿ ಮಾಡಿಕೊಂಡಿದ್ದೀನಿ. ಇದರಿಂದ ನನಗೆ ವರ್ಷಕ್ಕೆ 6 ಬೆಳೆ ಸಿಗ್ತಾ ಇದೆ. ನನಗೆ ಸರಾಸರಿ 600 ಕೆಜಿ ಬಂದರೂ ನನಗೆ 300 ರೂಪಾಯಿ ದರ ಇದ್ರೂ ನನಗೆ ಅದರಿಂದನೂ 180,000 ರೂಪಾಯಿ ಸಿಗ್ತಾ ಇದೆ. ನಾನು ಯಾವುದೇ ಒಂದು ನೀರಿನ ಮೂಲ ಇಲ್ಲದೆ ಇಷ್ಟೊಂದು ಲಾಭದಾಯಕವಾಗಿ ನಾನು ಬದುಕ್ತಾ ಇದ್ದೀನಿ. ನನಗೆ ಒಂದು ಆತಂಕ ಇಲ್ಲ, ಮಳೆ ಇಲ್ಲ, ನೀರಿಲ್ಲ ಅಂತಕ್ಕಂಥ ಆತಂಕ ನನ್ನಲ್ಲಿ ಇಲ್ಲ. ನನಗೆ ಈ ಬಾರ್ಡರ್ ಫೆನ್ಸಿಂಗ್ ಎಲ್ಲನೂ ಅಗಸೆ
ಸುಬಾಬುಲ್ಲು ಗ್ಲಿರಿಸೀಡಿಯಾ ಇವೆಲ್ಲ ಹಾಕ್ಕೊಂಡು ಇವು ದನಕರುಗಳಿಗೆ ಉಪಯೋಗ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ನಾನು ಇಲ್ಲಿ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡ್ಕೊಂಡಿದ್ದೀನಿ. ನಾನು ಏನು ಹೆತ್ತು ಹಸು ಕುರಿ ಕೋಳಿ ಎಲ್ಲ ಒಂದೇ ಕಡೆನೇ ನಾನು ಸಾಕಾಣಿಕೆ ಮಾಡಿಕೊಂಡು ಎಲ್ಲದರಲ್ಲೇನೂ ನಾನು ಒಂದು ಲಾಭದಾಯಕವಾಗಿ ನಾನು ತಗೊಳ್ತಾ ಇದ್ದೀನಿ. ದಾಳಿಂಬೆಯಲ್ಲಿ ದುಂಡಾಣು ಅಂಗಮಾರಿ ರೋಗ ನಿರ್ವಹಣೆಗಾಗಿ ಸ್ಟ್ರೆಪ್ಟೋಸೈಕ್ಲಿನ್ 0.5 ಗ್ರಾಂ ಮತ್ತು ತಾಮ್ರದ ಆಕ್ಸಿಕ್ಲೋರೈಡ್ 2.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಸಣ್ಣದಾಗಿದ್ದರೂ ಚೊಕ್ಕ ಮಾಹಿತಿಯನ್ನ ಒಳಗೊಂಡಿದ್ದ ಕೃಷಿ ವಾರ್ತೆಯನ್ನ ನೋಡಿದ್ರಿ. ಈಗ ಕೃಷಿ ದರ್ಶನದ ಸಮಯ. ಹಸಿ ಅಥವಾ ಒಣಗಿಸಿ ಬಳಸಬಹುದಾದ ಶುಂಠಿಯನ್ನ ಚಹಾ ಮತ್ತು ಇನ್ನಿತರೆ ಅಡುಗೆ ಪದಾರ್ಥಗಳಲ್ಲಿ ಉಪಯೋಗಿಸುತ್ತಾರೆ. ಅಲ್ಲದೆ ಔಷಧಿಯಾಗಿಯೂ ಬಳಸುವಂತಹ ಶುಂಠಿ ಗಂಧಿಗೆ ಅಂಗಡಿಗಳಲ್ಲಿಯೂ ಕೂಡ ಲಭ್ಯ. ಮತ್ತು ಮಾರುಕಟ್ಟೆಯಲ್ಲಿ ಸದಾ ಬೇಡಿಕೆಯಲ್ಲಿರುವಂತಹ ಶುಂಠಿಯನ್ನ ಬೆಳೆಯುವಾಗ ಕಾಣಿಸಿಕೊಳ್ಳುವಂತಹ ಕೀಟಗಳನ್ನ ನಿರ್ವಹಿಸುವ ಬಗೆಯನ್ನ ನೋಡೋಣ, ಬನ್ನಿ. ಹಿತ್ತಲಿನಲ್ಲಿ ಬೆಳೆಯಬಹುದಾದ ಅಡುಗೆ ಮನೆಗೆ ಅವಶ್ಯಕವಾದ ಸಾಂಬಾರ ಪದಾರ್ಥ ಶುಂಠಿ. ಗೆಡ್ಡೆ ರೂಪದ ಪದಾರ್ಥವಾದ ಶುಂಠಿ ಒಂದು ತೋಟಗಾರಿಕಾ ಬೆಳೆಯೂ ಆಗಿದ್ದು ಇತ್ತೀಚೆಗೆ ಬಹಳ ಬೇಡಿಕೆಯನ್ನು ಪಡೆದುಕೊಳ್ಳುತ್ತಿದೆ. ಬೇಸಿಗೆಯಲ್ಲೂ ಬೆಳೆಯಬಹುದಾದ ಶುಂಠಿಯನ್ನು ಇತರೆ ಬೆಳೆಗಳೊಂದಿಗೆ ಮಿಶ್ರ ಬೆಳೆಯಾಗಿ ಅಥವಾ ಅಂತರ ಬೆಳೆಯಾಗಿಯೂ ಬೆಳೆಯಬಹುದು. ಶುಂಠಿ ಬೆಳೆಯು ಒಂದು ಸಾಂಬಾರ ಪದಾರ್ಥವಾಗಿದ್ದು ಇದರ ಪ್ರಾಮುಖ್ಯತೆ ಹೆಚ್ಚಾಗಿದೆ. ಯಾಕಂದರೆ ಈ ಬೆಳೆಯಲ್ಲಿ ಮಾರುಕಟ್ಟೆಯಲ್ಲಿ ತುಂಬ ಬೇಡಿಕೆ ಇದೆ. ಸೊ ಇದನ್ನು ಬೇರೆ ಬೆಳೆಗಳಿಗೆ ಬೆಳೆಯುವುದರ ಜೊತೆಗೆ ಈ ಬೆಳೆಯನ್ನು ನೀರು ಕಡಿಮೆ ಇದ್ದಲ್ಲಿ ಬೇಸಿಗೆಗಾಲದಲ್ಲಿ ಮತ್ತು ಬೇರೆ ಬೆಳೆಗಳ ಜೊತೆಗೆ ಇದನ್ನು ಬೆಳೆಯುವುದರಿಂದ ನಾವು ಹೆಚ್ಚಿನ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ. ಫಸ್ಟಿಗೆ ಭೂಮಿಯನ್ನು ಅದಕ್ಕೆ ಸೂಟಬಲ್ ಆಗಿರುವಂಗೆ ಸೆಲೆಕ್ಷನ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಅಂತಂದರೆ ಮರಳು ಮಿಶ್ರಿತ ಮಣ್ಣನ್ನು ಆಯ್ಕೆ ಮಾಡ್ಕೋಬೇಕು. ಯಾಕಂತಂದರೆ ಅಲ್ಲಿ ನೀರು ನಿಂದಿರುವ ಸಾಧ್ಯತೆ ಕಡಿಮೆ ಇರುತ್ತದೆ. ಹೀಗಾಗಿ ಬುಡ ಕೊಳೆಯುವ ರೋಗ ಅಥವಾ ಕಾಂಡ ಕೊರೆಯುವ ಹುಳವದ ಬಾಧತೆಯನ್ನು ಕಡಿಮೆಗೊಳಿಸಬಹುದು. ಒಳ್ಳೆಯ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಅಂದರೆ ಅದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರಬೇಕು ಮತ್ತು ಅದೇ ರೀತಿಯಾಗಿ ಕೀಟ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿರಬೇಕು. ಮುಖ್ಯವಾಗಿ ಹೆಚ್ಚು ಇಳುವರಿ ಕೊಡುವಂಥ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಜೈವಿಕ ಶಿಲೀಂದ್ರನಾಶಕಗಳನ್ನು ಬೀಜೋಪಚಾರ ಮಾಡಬೇಕು. ಶುಂಠಿಯಲ್ಲಿ ಪ್ರಮುಖವಾಗಿ ಕಾಣಿಸಿಕೊಳ್ಳುವ ಕೀಟಗಳು ಕಾಂಡ ಕೊರೆಯುವ ಹುಳು ಮತ್ತು ಎಲೆ ತಿನ್ನುವ ಕೀಟ. ಮುಖ್ಯವಾಗಿ ಶುಂಠಿ ಬೆಳೆಯಲ್ಲಿ ಎರಡು ಕೀಟಗಳು ಬರ್ತವೆ. ಒಂದು ಕಾಂಡ ಕೊರೆಯುವ ಹುಳು ಅಂತ, ಇನ್ನೊಂದು ಎಲೆ ತಿನ್ನುವ ಹುಳುಗಳು. ಮೊದಲಿಗೆ ಕಾಂಡ ಕೊರೆಯುವ ಹುಳು ಭಾಳ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ ಇಳುವರಿ ಕಡಿಮೆ ಮಾಡುವಲ್ಲಿ. ಅಂತಂದರೆ ಈ ಹುಳು ಬೆಳೆ ಬೆಳೆದು 2-3 ತಿಂಗಳು ಅಂದರೆ ಬೇರು ಬಿಡುವ ಹಂತದಲ್ಲಿ ಕಾಂಡದಲ್ಲಿ ತತ್ತಿಯನ್ನು ಇಡುತ್ತದೆ. ಆ ತತ್ತಿಯಿಂದ ಮರಿ ಹುಳುಗಳು ಹೊರಗೆ ಬಂದು ಕಾಂಡದ ಮುಖಾಂತರ ಎಂಟ್ರಿಯಾಗಿ ಕಾಂಡವನ್ನು ಕೊರೆಯುವುದರ ಜೊತೆಗೆ ಗಡ್ಡೆಯನ್ನು ಸೇರುತ್ತವೆ. ಗಡ್ಡೆಯನ್ನು ಮತ್ತು ಇದ್ರ ಜೊತೆಗೆ ಎಲೆಯ ಮೇಲೆ ರಂಧ್ರಗಳು ಕಾಣಿಸುತ್ತವೆ ಮತ್ತು ಗಡ್ಡೆಯನ್ನು ತಿಂದು ಹಾಳು ಮಾಡ್ತೀವಿ. ಇದು ಡ್ಯಾಮೇಜಿಂಗ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ನಾವು, ಅಂದರೆ ಬಾಧೆಯ ಲಕ್ಷಣಗಳು. ಎರಡನೇದಾಗಿ ಎಲೆ ತಿನ್ನುವ ಹುಳುಗಳು ಎಲೆಯನ್ನು ತಿಂದು ಹಾಳು ಮಾಡ್ತೇವೆ. ಸೊ ಹಿಂಗೆ ಮಾಡೋದ್ರ ಈ ಎಲೆಗಳು ತಿಂದು ಹಾಳಾಗೋದ್ರಿಂದ ನಮ್ಮ ಫೋಟೋಸಿಂಥಸಿಸ್ ಅಂತೀವಲ್ಲ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಟ್ಟ ಕಡಿಮೆ ಆಗುತ್ತದೆ. ಸೊ ಇಳುವರಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಎರಡೂ ಹುಳುಗಳನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕಂತಂದರೆ ನಾವು ಕಾಂಡ ಕೊರೆಯುವ ಹುಳವನ್ನು ಡೈಮಿಥೈಟ್ 1.7 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅಥವಾ ಮೊನೊಕ್ರೋಟೋಪಸ್ 1.7 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದರಿಂದ ಈ ಎರಡೂ ಹುಳುಗಳ ಬಾಧತೆಯನ್ನು ಕಡಿಮೆಗೊಳಿಸಬಹುದು. ಹೀಗೆ ಮಾಡುವುದರಿಂದ ಶುಂಠಿ ಬೆಳೆಯನ್ನು ಕೀಟಮುಕ್ತ ಬೆಳೆಯಾಗಿ ಬೆಳೆದು ಇಳುವರಿಯನ್ನು ಪಡೆಯುವಲ್ಲಿ ಯಶಸ್ವಿ ಆಗ್ಬೋದು.
ಹೀಗೆ ಶುಂಠಿಯಲ್ಲಿ ಕಾಣಿಸಿಕೊಳ್ಳುವ ಕೀಟಗಳ ಹತೋಟಿಗೆ ತಜ್ಞರು ತಿಳಿಸಿದಂತೆ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಂಡಲ್ಲಿ ಗುಣಮಟ್ಟದ ಇಳುವರಿಯೊಂದಿಗೆ ಉತ್ತಮ ಲಾಭ ಗಳಿಸಬಹುದು. ये बदलाव क्या है? बदलाव से हुआ क्या है भैया? ये बड़े काम की चीज है. जब जब बदलाव आया है अपने संग खुशहाली लाया है. इंसान की सोच में अगर बदलाव आ जाए तो सब कुछ मुमकिन है, सब कुछ संभव है. अब ये बदलाव फिर आ रहा है और इस बार ये देश के हर हिस्से की सूरत को बदल के रहेगा. हर सूरत की मुस्कान में वो आपको दिखाई देगा क्योंकि जब जब बदलाव आया है वो अपने साथ खुशहाली लाया. तो चलिए एक नई शुरुआत करते हैं, कुछ बदलाव करते हैं. दूरदर्शन किसान, एक नया चैनल जहां बातें होंगी बदलाव की और आपके कल की बेहतर शुरुआत की. छेड़ो बातें बदलाव की. किसान भाइयों गांठ बांध लो, बात बहुत है काम की, समृद्धि के पैगाम की. मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो. किसान भाइयों आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं. कृषि और किसान कल्याण मंत्रालय द्वारा किसान हित में जारी. ಕಡಿಮೆ ಖರ್ಚು ಅಧಿಕ ಇಳುವರಿ ಇದು ಪ್ರತಿಯೊಬ್ಬ ರೈತನ ಮೂಲ ಮಂತ್ರವಾಗಬೇಕು. ಆಗ ಮಾತ್ರ ರೈತ ಕೃಷಿಯಲ್ಲಿ ಯಶಸ್ಸನ್ನು ಪಡೆಯುವುದಕ್ಕೆ ಸಾಧ್ಯ. ಆದ್ದರಿಂದ ಇತ್ತೀಚೆಗೆ ಸುಸ್ಥಿರ ಕೃಷಿಗಾಗಿ ಕಡಿಮೆ ವೆಚ್ಚದ ತಾಂತ್ರಿಕತೆಗಳು ಕುರಿತ ವಿಚಾರ ಸಂಕಿರಣವೊಂದು ನಡೆಯಿತು. ನೋಡೋಣ ಬನ್ನಿ. ಕೃಷಿ ಪದ್ಧತಿಯಲ್ಲಿ ಹಲವು ಬಗೆಗಳು. ಸಮಗ್ರ ಕೃಷಿ, ನಿಖರ ಕೃಷಿ, ಸಹಜ ಕೃಷಿ, ಸುಸ್ಥಿರ ಕೃಷಿ ಮತ್ತು ಇತರೆ ಕೃಷಿ ಪದ್ಧತಿಗಳು. ಈ ಪದ್ಧತಿಗಳಲ್ಲಿನ ಚಟುವಟಿಕೆಗಳು ವಿಭಿನ್ನವಾಗಿದ್ದರೂ ಇವೆಲ್ಲವೂ ಪರಿಸರ ಸ್ನೇಹಿ ಕೃಷಿ ಪದ್ಧತಿಗಳಾಗಿವೆ. ಪ್ರಮುಖ ಕೃಷಿ ಪದ್ಧತಿಗಳಲ್ಲಿ ಒಂದಾದ ಸುಸ್ಥಿರ ಕೃಷಿ ಪದ್ಧತಿಯ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲು ಇತ್ತೀಚೆಗೆ ಬೆಂಗಳೂರಿನ ಕ್ವೀನ್ಸ್ ರಸ್ತೆಯ ಕೃಷಿ ತಂತ್ರಜ್ಞರ ಸಂಸ್ಥೆಯ ಸುವರ್ಣ ಕೃಷಿ ಸಭಾಂಗಣದಲ್ಲಿ ಸುಸ್ಥಿರ ಕೃಷಿಗಾಗಿ ಕಡಿಮೆ ವೆಚ್ಚದ ತಾಂತ್ರಿಕತೆಗಳು ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕಿರಣ ನಡೆಯಿತು. ಕೃಷಿ ತಂತ್ರಜ್ಞರ ಸಂಸ್ಥೆ, ಕೃಷಿ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಕೃಷಿ ಬೆಲೆ ಆಯೋಗ ಇವರ ಸಹಯೋಗದಲ್ಲಿ ನಡೆದ ಈ ವಿಚಾರ ಸಂಕಿರಣದಲ್ಲಿ ಹಲವಾರು ಗಣ್ಯರು ಪಾಲ್ಗೊಂಡಿದ್ದರು. ಕೃಷಿ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡ ಅವರು ಮಾತನಾಡಿ, ಕೃಷಿಯಲ್ಲಿ ಯಾಂತ್ರಿಕತೆಯ ಅಳವಡಿಕೆಯಿಂದ ಸಮಯ ಉಳಿತಾಯದೊಂದಿಗೆ ಬೆಳೆಗಳ ಗುಣಮಟ್ಟ ಸುಧಾರಣೆಗೊಳ್ಳುತ್ತದೆ, ಖರ್ಚು ಕಡಿಮೆಯಾಗುತ್ತದೆ. ಆದ್ದರಿಂದ ರೈತರು ಕೃಷಿಯಲ್ಲಿ ನೂತನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಇದು ಬಹಳ ಪ್ರಸ್ತುತವಾದಂತಹ ವಿಚಾರ. ಕಾರಣ, ಬೆಲೆಗಳ ಬಗ್ಗೆ ಬಹಳ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಇವತ್ತು ನಾವು ಕೃಷಿ ಬೆಳೀತಕ್ಕಂತಹ ಉತ್ಪನ್ನಗಳಲ್ಲಿ ಇಳುವರಿ ಎಷ್ಟು ಬರ್ತಾ ಇದೆ, ಎಷ್ಟು ಇಳುವರಿಗೆ ಅವಕಾಶ ಇದೆ, ಅಷ್ಟು ಇಳುವರಿಯನ್ನು ನಾವು ತೆಗಿತಾ ಇದ್ದೇವೆಯೇ? ಯಾಕೆ ಇದು ಪ್ರಮುಖ? ಈಗ ನಾವು ತೊಗರಿ 6-7 ಕ್ವಿಂಟಾಲ್ ತೆಗಿತೇವೆ, ಬಹುಶಃ 8-9-10 ಕ್ವಿಂಟಾಲು ತೊಗರಿ ಬಂದರೆ 20-25-30% ಹೆಚ್ಚು ಇಳುವರಿ ಬಂದರೆ ಆದಾಯ ತಾನೇ ತಾನಾಗಿ 25-30% ಜಾಸ್ತಿ ಆಗುತ್ತೆ. ಇದ್ರ ಬಗ್ಗೆ ನಾವುಗಳು ಚರ್ಚೆ ಮಾಡ್ತಾ ಇಲ್ಲ. ಎರಡನೇದು ಬಹಳ ಪ್ರಮುಖವಾಗಿ ನಾವು ನೋಡಿದಾಗ, ನಾವು ಬರೀ ಲೇಬರರ್ಸ್ನ ಇಟ್ಕೊಂಡ್ರೆ ಖರ್ಚು ವೆಚ್ಚಗಳು ಮಿನಿಮಮ್ ಸಪೋರ್ಟ್ ಪ್ರೈಸ್ಗಿಂತ ಜಾಸ್ತಿ ಆಗುತ್ತೆ. ಮೆಕನೈಸೇಷನ್ ಮಾಡಿಕೊಂಡು ಬೆಳೆದ್ರೆ
ಖರ್ಚು ವೆಚ್ಚಗಳು ಮಿನಿಮಮ್ ಸಪೋರ್ಟ್ ಪ್ರೈಸ್ಗಿಂತ ಕಡಿಮೆ ಆಗಿ ಮಿನಿಮಮ್ ಸಪೋರ್ಟ್ ಪ್ರೈಸೇ ನಮಗೆ ಲಾಭದಾಯಕ ಆಗ್ತದೆ ಅನ್ನೋ ಅಂಶವನ್ನು ನಾವು ವೈಜ್ಞಾನಿಕವಾಗಿಯೂ ಸಹ ಅಧ್ಯಯನ ಮಾಡಿದ್ದೇವೆ. ಈ ಮೆಷಿನರಿಗಳನ್ನು ಬಾಡಿಗೆ ಕೇಂದ್ರದಿಂದ ಉಪಯೋಗ ಮಾಡಿದರೆ ಹೇಗೆ ಎಂ ಎಸ್ ಪಿನೇ ಲಾಭದಾಯಕ ಬೆಲೆ ಹೇಗಾಗುತ್ತೆ ಅನ್ನೋದನ್ನು ಲೆಕ್ಕದ ಮುಖಾಂತರ ಹಾಕಿ ತೋರಿಸಿದ್ದಾರೆ. ಅವರ ರೆಕಮೆಂಡೇಷನ್ ಅನ್ನು ಇವತ್ತು ಸಿ ಎ ಸಿ ಪಿನವರು ಸಹ ಒಪ್ಪಿ ಎಲ್ಲ ರಾಜ್ಯ ಅವರ ಆನ್ಯುವಲ್ ರಿಪೋರ್ಟ್ ಅಲ್ಲೇ ಈ ಬಾರಿ ರೆಕಮೆಂಡ್ ಮಾಡಿದ್ದಾರೆ. ಕರ್ನಾಟಕ ಮಾದರಿಯನ್ನು ಇದು ಬೇರೆ ರಾಜ್ಯಗಳು ಸಹ ಅನುಸರಿಸಬೇಕು ಅನ್ನುವ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಕೃಷಿಯ ಬಗೆಗೆ ಸಮಗ್ರ ಮಾಹಿತಿಗಳನ್ನು ಒಳಗೊಂಡ ಪುಸ್ತಕವೊಂದನ್ನು ಬಿಡುಗಡೆ ಮಾಡಲಾಯಿತು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಶಿವಣ್ಣ ಅವರು ಮಾತನಾಡಿ, ರೈತರು ಕೃಷಿಯಲ್ಲಿ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ಮಾರುಕಟ್ಟೆಯನ್ನು ಅದಕ್ಕೆ ಸರಿಯಾಗಿ ಜೋಡಣೆ ಮಾಡಿಕೊಂಡಲ್ಲಿ ಕೃಷಿಯಲ್ಲಿ ಉಂಟಾಗುವ ವೆಚ್ಚವನ್ನು ಕಡಿಮೆ ಮಾಡಬಹುದು ಎಂದರು. ರೈತರ ಒಂದು ಪರಿಸ್ಥಿತಿ ಸುಧಾರಣೆ ಆಗಬೇಕು ಅಂತಂದರೆ ಎರಡು ಕಾರಣಗಳು ಬಹಳ ಮುಖ್ಯವಾದಂಥ ಕಾರಣಗಳು, ಒಂದು ಮಾರ್ಕೆಟು, ಮತ್ತೊಂದು ಮಾನ್ಸೂನ್. ಮಾನ್ಸೂನ್ ನಮ್ಮ ಕೈಯಲ್ಲಿಲ್ಲ, ಆದರೆ ಮಾರುಕಟ್ಟೆಯನ್ನು ನಾವು ಯಾವ ರೀತಿಯಾಗಿ ಅದನ್ನು ಸ್ವಲ್ಪ ಮಟ್ಟಿಗೆ ಸ್ಟೆಬಲೈಸ್ ಮಾಡಬೇಕು ಅಂತ ಯೋಚನೆ ಮಾಡಿ, ಇನ್ನು ಮುಖ್ಯವಾಗಿ ಉತ್ಪಾದಕತೆಯನ್ನು ಯಾವ ರೀತಿಯಾಗಿ ಹೆಚ್ಚೆ ಮಾಡಬೇಕು, ಈಗ ಎಷ್ಟಿದೆ ನಮ್ಮ ರಾಜ್ಯದಲ್ಲಿ ಅಂತ ನಾವು ಯೋಚನೆ ಮಾಡಿ ನೋಡಿದ್ದೆ ಆಯಿತು ಅಂದರೆ ಒಂದು ಎರಡು ಮೂರು ಬೆಳೆಗಳ ಬಗ್ಗೆ ಯೋಚನೆ ಮಾಡೋಣ. ಮೊದಲನೇದಾಗಿ ಭತ್ತದಲ್ಲಿ ಇಳುವರಿ ಸುಮಾರು 20 ವರ್ಷಗಳ ಹಿಂದೆ ಒಂದು ಹೆಕ್ಟೇರಿಗೆ 1.5 ಟನ್ನಷ್ಟು ಮಾತ್ರ ಇಷ್ಟು ಅಂತ ಹೇಳಿ ನಮಗೆ ಆಧಾರದಲ್ಲಿ ಗೊತ್ತಾಗಿದೆ. ಆದರೆ ಇವತ್ತು ದಿವಸ ನಮ್ಮ ಕರ್ನಾಟಕದ ಇಳುವರಿ ಸುಮಾರು 3 ಟನ್ನಷ್ಟು ಒಂದು ಹೆಕ್ಟೇರಿಗೆ ಬರೆ ಅಂತೇಳಿ ನಮಗೆ ಕಂಡು ಬಂದಿದೆ. ಆದರೆ ಇದರಿಂದ 3.5 ಟನ್ನಷ್ಟು ತಗೊಂಡೋಗ್ಲಿಕ್ಕೆ ಏನು ಮಾಡಬೇಕು? ಒಂದು ಸಾಯಿಲ್ ರೆಕ್ಲಮೇಷನ್ ಮಾಡೋಂಥದ್ದು, ಒಂದು ಅದಕ್ಕೆ ಬೇಕಾದಂಥ ತಳಿಗಳ ಒಂದು ಲಭ್ಯತೆ, ಜೊತೆಗೆ ಸರಿಯಾದ ಸಮಯದಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಅದಕ್ಕೆ ಒಂದು ಮಾಹಿತಿಯನ್ನು ಕೊಡುವಂಥ ಒಂದು ಆಯಿತು ಅಂದರೆ ಸಾಮಾನ್ಯವಾಗಿ ಸುಮಾರು 1 ಹೆಕ್ಟೇರ್ ಇಳುವರಿ ನಾವು 3.5 ಟನ್ನಿಗೆ ತೊಗೊಂಡೋಗ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಈಗ 3 ಟನ್ನಿಂದ 3.5 ಟನ್ನಿಗೆ ಹೋಯಿತು ಅಂದರೆ ಸುಮಾರು 500 ಕೆಜಿಗಳ ಇಳುವರಿ ಜಾಸ್ತಿ ಬಂತು ಅಂದರೆ ಒಂದು ಹೆಕ್ಟೇರಿಗೆ ಸಾಮಾನ್ಯವಾಗಿ ಈಗಿನ ಒಂದು ಇದರಲ್ಲಿ ಒಂದು 10,000 ರೂಪಾಯಿ ವರ್ಗಗಳು ಜಾಸ್ತಿ ಆಗ್ತದೆ. ಈ ದಿಕ್ಕಿನಲ್ಲಿ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ಮಾರುಕಟ್ಟೆಯನ್ನು ಸರಿಯಾದ ರೀತಿಯಲ್ಲಿ ಜೋಡಣೆಯನ್ನು ಮಾಡಿಕೊಂಡು ಎಲ್ಲವನ್ನು ಮಾಡಿದ್ದೆ ಆಯಿತು ಅಂದರೆ ಸಾಮಾನ್ಯವಾಗಿ ವೆಚ್ಚವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಕೃಷಿಯಲ್ಲಿ ಕಾರ್ಮಿಕರಿಗೆ ನೀಡುತ್ತಿರುವ ವೇತನವೇ ಹೆಚ್ಚಾಗುತ್ತಿದೆ ಎನ್ನುವ ಕರ್ನಾಟಕ ರಾಜ್ಯ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಬಿಎನ್ ಪ್ರಕಾಶ್ ಕಮ್ಮರಡಿ ಅವರು ಮಾತನಾಡಿ, ಕೃಷಿಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸುವುದರೊಂದಿಗೆ ಕೃಷಿಯಲ್ಲಿನ ಖರ್ಚು, ವೆಚ್ಚ, ಬೆಳೆಯ ಮಾರಾಟ ಮತ್ತು ಲಾಭಕರ ಕಡೆಯೂ ಗಮನಹರಿಸಬೇಕು ಎಂದರು. ನಮ್ಮ ಕೃಷಿ ಹೈ ಕಾಸ್ಟ್ ಮಾತ್ರ ಅಂತಲ್ಲ, ಹೈ ಕಾಸ್ಟ್ ಅನ್ನೋದು ಹಾಗೆ ಆಗಿದೆ, ಹೈ ಲೇಬರ್ ಕಾಸ್ಟ್ ಆಗಿದೆ. ಯಾಕೆಂದ್ಬಿಟ್ರೆ ನಂಬರ್ ಒನ್ ಕಾಸ್ಟ್ ಐಟಮ್ ಯಾವುದನ್ನು ಬಿಟ್ಟರೆ ಲೇಬರ್ ಶ್ರಮದ ಹೈ ಲೇಬರ್ ಕಾಸ್ಟ್ ಆಗಿದೆ. ಅದರಲ್ಲೂ ಕೂಡ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋದಂತಾದಲ್ಲಿ ಹೈ ಎಕ್ಸ್ಟರ್ನಲ್ ಲೇಬರ್ ಡಿಪೆಂಡೆಂಟ್ ಅಗ್ರಿಕಲ್ಚರ್ ಆಗಿದೆ. ಪ್ರತಿಯೊಂದಕ್ಕೂ ಕೂಡ ನಾವು ಹೊರಗಿನ ಶ್ರಮದ ಮೇಲೆ ಅವಲಂಬನೆ ಆಗಬೇಕಾಗಿದೆ. ಇನ್ನು ಮುಂದೆ ಬಹುಶಃ ವಿಶ್ವವಿದ್ಯಾನಿಲಯಗಳು, ತಂತ್ರಜ್ಞರುಗಳು ಉತ್ಪಾದಕತೆ ಜಾಸ್ತಿ ಆಗಲೇಬೇಕು ಅನುಮಾನವಿಲ್ಲ. ಉತ್ಪಾದಕತೆ ಜಾಸ್ತಿ ಮಾಡಬೇಕು ಅಂತಾದಾಗ ಉತ್ಪಾದಕತೆಯ ಒಂದು ಹೊಂದಿಕೊಂಡ ಹಾಗೆ ವೆಚ್ಚ, ಬೆಲೆ, ಮಾರುಕಟ್ಟೆ, ಲಾಭದಾಯಕ ಬಗ್ಗೆ ಗಮನ ಹರಿಸಬೇಕಾಗಿದೆ. ಅದಕ್ಕೆ ಎಲ್ಲ ವಿಶ್ವವಿದ್ಯಾನಿಲಯಗಳು ಸ್ಪರಿಸಿದಾಗ 5 ವಿಶ್ವವಿದ್ಯಾನಿಲಯಗಳು ನಾವು ಮತ್ತೊಂದು ಮನವಿ ಮಾಡ್ತೀವಿ, ನಿಮ್ಮಲ್ಲಿ ಈಗಾಗಲೇ ಆಗಿರತಕ್ಕಂಥ ತಂತ್ರಜ್ಞಾನಗಳು ಉಂಟಲ್ಲ, ನೋ ಕಾಸ್ಟ್ ಮತ್ತು ಲೋ ಕಾಸ್ಟ್ ಟೆಕ್ನಾಲಜಿಗಳು, ಅದನ್ನ ಒಂದು ಲೆಕ್ಕಾಚಾರ ಹಾಕಿ ಅದರಿಂದ ಎಷ್ಟು ಒಂದು ಉತ್ಪಾದಕತೆ ಜಾಸ್ತಿ ಆಗ್ತದೆ, ವೆಚ್ಚ ಉಳಿತೆ, ಆ ಬಗ್ಗೆ ಸ್ವಲ್ಪ ಲೆಕ್ಕಾಚಾರ ಮಾಡೋಣ. ಅದನ್ನ ನಾವು ನೀವು ಓಡಿಸಬೇಕು. ಡಾಕ್ಟರ್ ಶಿವಣ್ಣರು ಇಲ್ಲೇ ಇದ್ದಾರೆ, ಎಲ್ಲ ವಿಶ್ವವಿದ್ಯಾನಿಲಯ ಕೇಳ್ತೀವಿ. ಈ ವಿಚಾರದಲ್ಲಿ ಒಟ್ಟುಬಿಟ್ಟು ನಾವು ಯಾವ ರೀತಿ ಮುಂದೆ ತಗೊಂಡು ಹೋಗ್ತಾ ಇದ್ವಿ. ರೈತರಿಗೆ ಅತ್ಯಂತ ಕಡಿಮೆಯ ದರದಲ್ಲಿ ಕೃಷಿ ಯಂತ್ರಗಳು, ಕೃಷಿ ತಂತ್ರಜ್ಞಾನಗಳು ಸಿಗಲಿ. ವಿಚಾರ ಸಂಕಿರಣದಲ್ಲಿ ಬೆಂಗಳೂರಿನ ಕೃಷಿ ತಂತ್ರಜ್ಞರ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಜಿ ಈಶ್ವರಪ್ಪ ಸೇರಿದಂತೆ ಇತರೆ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸುಸ್ಥಿರ ಕೃಷಿಗಾಗಿ ಕಡಿಮೆ ವೆಚ್ಚದ ತಾಂತ್ರಿಕತೆಗಳು ಕುರಿತು ಕೆಲ ತಜ್ಞರು ಪಿಪಿಟಿ ಮೂಲಕ ವಿಷಯವನ್ನು ಮಂಡಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕೆಲವು ರೈತರು ವಿಚಾರ ಸಂಕಿರಣದ ಕುರಿತು ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಈ ವಿಚಾರ ಸಂಕಿರಣ ಎಲ್ಲ ತುಂಬ ಒಳ್ಳೆಯದು, ಆದರೆ ಈ ಒಂದು ರಾಜ್ಯ ಮಟ್ಟದಾಗ ಕುಂತು ಇಲ್ಲಿ ಬೆಂಗಳೂರದಾಗ ಮಾಡಿದರೆ ಅಷ್ಟು ರೈತರಿಗೆ ಉಪಯೋಗ ಆಗ್ತಕ್ಕಂಥದ್ದಲ್ಲ. ಪ್ರತಿ ಹೋಬಳಿ ಮಟ್ಟಿಗೂ ಕೂಡ ಇಂಥ ಕಾರ್ಯಕ್ರಮಗಳು ಆಗಬೇಕು, ರೈತರಿಗೆ ಮನವರಿಕೆ ಮಾಡಬೇಕು. ಸುಸ್ಥಿರ ಕೃಷಿ ಬಗ್ಗೆ ಮನವರಿಕೆ ಮಾಡಬೇಕು ಕೊಡಬೇಕಾದ್ರೆ ಮಣ್ಣಿಗೆ ಪೋಷಕಾಂಶ
ತಗೋತಕ್ಕಂಥ ಬೆಳೆಗಳು ಮತ್ತು ಮಣ್ಣಿಗೆ ಪೋಷಕಾಂಶ ಕೊಡ್ತಕ್ಕಂಥ ಬೆಳೆಗಳು ಒಂದರ ನಂತರ ಒಂದು ಬರುವಂತೆ ಮಾಡಿದಾಗ ಮಾತ್ರ ಇವತ್ತು ರೈತರಿಗೆ ಮನವರಿಕೆ ಆಗಿ ಖರ್ಚು ಕಮ್ಮಿಗೆ ವೆಚ್ಚ ನಮ್ಮ ಇಳುವರಿ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಅಂತ ನನಗೆ ಅನಿಸ್ತದೆ. ನನಗೆ ಭೂಮಿ ಒಂದು ಫಲವತ್ತತೆ ಉಳಿಬೇಕಾದ್ರೆ, ಆ ಭೂಮಿ ಇವತ್ತು ಸ್ವಾಯತ್ತತೆ ಉಳಿಬೇಕಾದ್ರೆ, ಸುಸ್ಥಿರವಾಗಿ ಉಳಿಬೇಕಾದ್ರೆ ಇಂಥ ಕಾರ್ಯಕ್ರಮಗಳನ್ನ ಹಳ್ಳಿ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ತಗೊಂಡೋಗಿ ಮತ್ತು ರೈತರುಗಳು ಶೂನ್ಯ ಬಂಡವಾಳದಲ್ಲಿ ಯಾರ್ಯಾರು ಬೆಳೀತಾ ಇದ್ದಾರೆ, ಸಾವಯವ ಕೃಷಿ ಎಲ್ಲಿ ಮಾಡ್ತಾ ಇದ್ದಾರೆ, ನೈಸರ್ಗಿಕ ಕೃಷಿ ಎಲ್ಲಿ ಮಾಡ್ತಾ ಇದ್ದಾರೆ, ಅದನ್ನು ಮನೆಗಂಡು ಅಂಥ ರೈತರುಗಳನ್ನ ಪರಿಚಯ ಮಾಡಿ ಅದಕ್ಕಾಗಿ ಒಂದು ಸಮಯ ಒಂದು ವಿಶ್ವವಿದ್ಯಾಲಯ ಸ್ಥಾಪಿಸಿ ಆ ವ್ಯವಸ್ಥೆಗಳನ್ನ ಮಾಡಬೇಕು. ಅಂಥ ರೈತರನ್ನ ಇವತ್ತು ವಿಜ್ಞಾನಿಗಳೊಂದು ಘೋಷಣೆ, ಅವರಿಂದ ಅಧಿಕಾರಿಗಳಿಗೆ ಪಾಠ ಹೇಳೋ ಕಾರ್ಯಕ್ರಮ ಆಗಬೇಕು ಅಂತ ನನ್ನ ಒತ್ತಾಯ. ಈ ಕಾರ್ಯಕ್ರಮ ಬೆಲೆ ನಿಗದಿ ಸಂಬಂಧ ಒಳ್ಳೆಯ ಕಾರ್ಯಕ್ರಮ, ಇವರು ಕಮ್ಮರ್ಡಿಯವರು ಮತ್ತು ಈಗೇನು ಈ ಸಂಸ್ಥೆಯವರು ಮಾಡ್ತಾ ಇದ್ದಾರೆ ಅದು ಒಳ್ಳೆಯದೇ, ಆದರೆ ಇವನ್ನೆಲ್ಲ ಹೋಬಳಿ ಮಟ್ಟ ತಾಲೂಕು ಮಟ್ಟಕ್ಕೆ ತರಬೇಕಂತೇಳಿ ಹೇಳಬಯಸ್ತಾ ಇದ್ದೀವಿ. ಹೀಗೆ ಕೃಷಿಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸುವುದರೊಂದಿಗೆ ಕಡಿಮೆ ವೆಚ್ಚದ ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಳುವುದರಿಂದ ರೈತರು ಆರ್ಥಿಕವಾಗಿ ಸದೃಢರಾಗಬಹುದು. ರೈತ ಬಾಂಧವರೇ, ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ತಾವು ಯೂಟ್ಯೂಬ್ನಲ್ಲೂ ಕೂಡ ವೀಕ್ಷಿಸಬಹುದು. ಯೂಟ್ಯೂಬ್ನಲ್ಲಿ ನ್ಯಾರೋಕ್ಯಾಸ್ಟ್ ಬೆಂಗಳೂರು ಚಾನೆಲ್ಗೆ ಹೋಗಿ ನೀವು ಇಷ್ಟಪಟ್ಟ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ನೋಡಿ ಲೈಕ್ ಮಾಡಿ, ಹಾಗೂ ಫೇಸ್ಬುಕ್ನ ಕೃಷಿ ದರ್ಶನ್ ಬೆಂಗಳೂರು ಪೇಜನ್ನು ಲೈಕ್ ಮಾಡಿದ್ರೆ ನಾವು ಅಪ್ಲೋಡ್ ಮಾಡುವ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ಹಾಗೂ ಮುಂಬರುವ ದಿನಗಳಲ್ಲಿ ಪ್ರಸಾರವಾಗುವ ಕೃಷಿ ದರ್ಶನ ಕಾರ್ಯಕ್ರಮಗಳ ವಿವರಗಳನ್ನು ಪಡೆದುಕೋಬಹುದು. ರೈತ ಬಾಂಧವರೇ, ಇವತ್ತಿನ ಕೃಷಿ ವಾರ್ತೆ, ಕೃಷಿ ದರ್ಶನ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಹೊಸ ತಂತ್ರಜ್ಞಾನ ಎಲ್ಲರಿಗೂ ಸೇರುತ್ತೆ. ನಾನು ಸಹ ನನ್ನ ಹೊಲದ ತಯಾರಿ, ಬಿತ್ತೋಕೆ, ಉಳುಮೆಗೆ, ಒಕ್ಕುವುದು ಇತ್ಯಾದಿಗಳಿಗೆ ಚಿಕ್ಕ ಮಷೀನ್ಗಳನ್ನ ಅಗತ್ಯಕ್ಕನುಸಾರ ಖರೀದಿಸಿದೆ. ನಾನು ನನ್ನ ಹೊಲದಲ್ಲಿ ಮಷೀನ್ ಅನ್ನು ಬಳಸಿದೆ, ಆಗ ಕೆಲಸ ಬೇಗ ಮತ್ತು ಸುಲಭವಾಯಿತು. ಕೃಷಿಗಾಗಿ ಮಷೀನ್ ಬಳಸಿದ ನಂತರ ಸಿಕ್ತು ಸಮೃದ್ಧದ ಇಳುವರಿ ಮತ್ತು ಹೆಚ್ಚಿನ ಲಾಭ. ಚಿಕ್ಕ ಮಷೀನ್ಗಳಂತೂ ನಮ್ದೇ ಇವೆ, ಆದ್ರೆ ದೊಡ್ಡ ಮಷೀನ್ಗಳನ್ನು ಸಮೂಹ ಕಟ್ಕೊಂಡು ಖರೀದಿಸಿದ್ವೆ. ರೈತ ಬಂಧು ಭಗಿನಿಯರೇ, ನೀವು ಸಹ ಸುಧಾರಿತ ಮಷೀನು ಹಾಗೂ ಉಪಕರಣಗಳ ಖರೀದಿಯ ಮೇಲೆ ಆರ್ಥಿಕ ಸಹಾಯದ ಲಾಭ ಪಡೆಯಿರಿ, ನಿಮ್ಮ ಆದಾಯ ಬೆಳೆಸಿಕೊಳ್ಳಿ ಹಾಗೂ ತೃಪ್ತಿಯನ್ನು ಪಡೆಯಿರಿ. ಆಯ್ತು. ನಾನಂತೂ ಯೋಚಿಸಿದ್ದೀನಿ, ನಿನ್ನ ಕೃಷಿ ಇಂಜಿನಿಯರ್ ಅನ್ನೇ ಮಾಡ್ತೀನಂತೆ. ಬಗೆಯ ಫೇಶಿಯಲ್ಸ್, ಟ್ರೆಂಡಿ ಆಭರಣಗಳು, ಕೂದಲಿನ ಅಂದಕ್ಕೆ ಪ್ರಾಕೃತಿಕ ಪರಿಹಾರಗಳು, ನಿಮ್ಮ ಅಂದಕ್ಕೆ ತಕ್ಕಂತಹ ಉಡುಪುಗಳು, ಹೀಗೆ ಹತ್ತು ಹಲವಾರು ಮಾಹಿತಿಗಳಿಗಾಗಿ ವೀಕ್ಷಿಸಿ ಸೌಂದರ್ಯದ ಜೊತೆಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಚಲುವಿಗೆ ಚಿತ್ತಾರ. ಭಾನುವಾರದಿಂದ ಬುಧವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ, ಗುರುವಾರ ಮತ್ತು ಶುಕ್ರವಾರ ಬೆಳಗ್ಗೆ 11:30 ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ.